ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತೇಜಸ್ ನಾಯ್ಕ ಕೊಂಬೆಟ್ಟು ಈ ದಿನ ಸ್ಪೆಷಲ್ ಆಗಿ ನಿಮ್ಮ ನೆಚ್ಚಿನ ಕನ್ನಡ ವಿಪುಲ ನ್ಯೂಸ್ ಚಾನೆಲ್ ನಲ್ಲಿ ಬಂದಿದ್ದೇನೆ ಸ್ನೇಹಿತರೆ ಏನಪ್ಪ ಇವತ್ತು ನಮ್ಮ ಟೀಮ್ ನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಪ್ಲೇಸ್ ಯಾವುದು ಇವತ್ತಿನ ಸ್ಪೆಷಲ್ ಪರ್ಸನ್ಸ್ ಯಾರು ಯಾಕಾಗಿ ಈ ಸ್ಪೆಷಲ್ ಪ್ಲೇಸ್ ಗೆ ನಾವು ಬಂದಿದ್ದೇವೆ ಅನ್ನುವಂತ ಒಂದು ಸ್ಪೆಷಲ್ ಎಪಿಸೋಡ್ ಅನ್ನು ನೀವು ಖಂಡಿತ ನೋಡಲೇಬೇಕು ನಮ್ಮ ಈ ಸ್ಪೆಷಲ್ ಎಪಿಸೋಡ್ ನ ಉದ್ದೇಶ ಏನೋದನ್ನ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಪ್ರತಿದಿನ ಪ್ರತಿಯೊಂದು ವಿಷಯವು ತುಂಬಾ ಸ್ಪೆಷಲ್ ಆಗಿರುತ್ತೆ ಇವತ್ತು ಪ್ರಜ್ಞಾ ಆಶ್ರಮ ಪುತ್ತೂರಿನ ಬನ್ನೂರಿನಲ್ಲಿರುವ ಈ ಒಂದು ಪ್ರಜ್ಞಾ ಆಶ್ರಮದ ಶ್ರೀಯುತ ಅಣ್ಣಪ್ಪ ಅನ್ನೋರ ಜೊತೆ ನಾವಿದ್ದೇವೆ ಅವರ ಜೊತೆ ಒಂದೆರಡು ಮಾತುಗಳನ್ನು ಆಡೋಣ ಅಣ್ಣಪ್ಪರವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಅಣ್ಣಪ್ಪರವರೇ ನಿಮ್ಮ ಒಂದು ಪರಿಚಯವನ್ನು ನಮ್ಮ ಒಂದು ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ನನ್ನ ಹೆಸರು ಅಣ್ಣಪ್ಪ ಮೂಲತಃ ನಾನು ಮಡಿಕೇರಿಯವನು ನಾನು ಈ ಫೀಲ್ಡಲ್ಲಿ ಸುಮಾರು ಒಂದು 18 ವರ್ಷದಿಂದ ಇದ್ದೇನೆ ಉಡುಪಿಯಲ್ಲಿ ಮೊದಲಿದ್ದೆ ನಂತರ ಪುತ್ತೂರಿನಲ್ಲಿ ಒಂದು 3 ವರ್ಷದಿಂದ ಇದ್ದೇನೆ ದೇವರ ಮಕ್ಕಳನ್ನು ಸಾಕೋ ಒಂದು ಉದ್ದೇಶ ನಿಮಗೆ ಯಾವ ರೀತಿ ಬಂತು ಅಂದರೆ ಇದಕ್ಕೆ ಏನಾದರೂ ಸ್ಫೂರ್ತಿ ಏನಾದರೂ ಇದೆಯಾ ಹೌದು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಇಬ್ಬರು ಇದ್ದರು ಈ ಥರದ ಒಂದು ಹುಡುಗರು ಹಾಗೆ ನಾನು ನನ್ನ 10th ವಿರಾಜಪೇಟೆಯಲ್ಲಿ ಮಾಡಿ ನಂತರ ಉಡುಪಿಯಲ್ಲಿ PUC ಮಾಡುವಾಗ ಈವ್ನಿಂಗ್ ಕಾಲೇಜಿಗೆ ಹೋಗ್ತಾ ಇದ್ದೆ ಈವ್ನಿಂಗ್ ಕಾಲೇಜ್ ಹೋಗಿ ಡೇ ಟೈಮಲ್ಲಿ ಇಂಥ ಸ್ಕೂಲಲ್ಲಿ ಇದೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಜರ್ನಿ ಸ್ಟಾರ್ಟ್ ನೀವು ಈಗ ಸಾಧಾರಣ ಪುತ್ತೂರಿನಲ್ಲಿ ಒಂದು 3 ವರ್ಷಗಳ ಕೆಲಸವನ್ನು ಮಾಡಿದ್ದೀರಿ ಬಹಳ ಸಂತೋಷ ಅಣ್ಣಪ್ಪರವರೇ ನಿಮಗೆ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಒಪ್ಪಿಕೊಂಡಿತು ಇಲ್ಲ ನನಗೆ ನಮ್ಮ ಫ್ಯಾಮಿಲಿ ಇರೋದ್ರಿಂದ ನನಗೆ ದೊಡ್ಡ ಕಷ್ಟ ಆಗಲಿಲ್ಲ ಸ್ಟಾರ್ಟಿಂದಲೂ ಏನು ಖುಷಿಯಿಂದಲೇ ಮಾಡ್ತಿದ್ದಾನೆ ಈಗ ಇನ್ನು ಇವತ್ತಿನವರೆಗೆ ಮುಂದೆ ಕೂಡ ಮಾಡ್ತೇನೆ ಅದು ಎಲ್ಲರ ಸಹಕಾರದಿಂದ ಬಹಳ ಈ ಒಂದು 3 ವರ್ಷಗಳಿಂದ ಎಷ್ಟು ಮಂದಿ ಇತರ ದೇವರ ಮಕ್ಕಳನ್ನು ಸಾಕಿ ಸಲಹೆ ಇದ್ದೀರಿ 15ರವರೆಗೆ ಈಗ 11 ಜನ ಇದ್ದಾರೆ ನಮ್ಮಲ್ಲಿ ಈಗ 15ರವರೆಗೆ ಸ್ವಲ್ಪ ಅವ್ರು ಕೆಲಸ ಮಾಡ್ಕೊಳ್ಳೋ ಆಗುವಾಗ ಅವರು ಮನೆಯವರೊಂದು ಕರ್ಕೊಂಡು ಹೋಗ್ತಾರೆ ಇವಾಗ ಒಂದು ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸಿನ ತನಕದ ದೇವರ ಮಕ್ಕಳು ತಮ್ಮಲ್ಲಿ ಇದ್ದಾರೆ ಈಗ ಒಂದು 20ರಿಂದ 55ರವರೆಗೆ ಇದ್ದಾರೆ 55 ವರ್ಷದವರೆಗೆ ಇವರಿಗೆ ಒಂದು ದಿನನಿತ್ಯದ ಖರ್ಚು ವೆಚ್ಚಗಳು ಸಾಧಾರಣ ನಿಮಗೊಂದು ಎಷ್ಟು ಭರಿಸ್ತದೆ 20ರಿಂದ 25 ಸಾವಿರ ಅಂದ್ರೆ ಈ ಮನೆ ಕೂಡ ಬಾಡಿಗೆ ಮನೆ ಹಾಗೆ ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ತಮ್ಮ ಜೀವನದ ಜೊತೆಗೆ ಅವರ ಒಂದು ಜೀವನವನ್ನ ನೀವು ನಡೆಸಿಕೊಂಡು ಹೋಗ್ತಿದ್ದೀರಿ ಇದು ಬಹಳ ಸಂತೋಷದ ವಿಷಯ ಆದ್ರೂ ಇವಾಗ ನಿಮಗೆ ಏನಾದರೂ ಹೊರಗಡೆಯಿಂದ ಸಹಾಯ ಹಸ್ತ ಏನಾದರೂ ಬರ್ತಿದ್ದೆ ದಿನನಿತ್ಯದ ಖರ್ಚುಗಳಿಗೆ ಅಂತೇಳಿ ದಿನ ಸ್ಥಿರವಾಗಿ ಇಲ್ಲ ಕೆಲವು ಸಂಘ ಸಂಸ್ಥೆಗಳು ಕೆಲವು ದಾನಿಗಳು ಸಹಕಾರ ನೀಡ್ತಿದ್ದಾರೆ ಅದನ್ನ ನಡೆಸ್ತಿದ್ದೇವೆ ಮತ್ತೆ ಈ ಲಾಕ್ಡೌನ್ಗಿಂತ ಮೊದಲು ಮಾಲಿಂಗೇಶ್ವರ ದೇವಸ್ಥಾನದಿಂದ ದಿನ ಊಟವನ್ನು ತರ್ತಿದ್ದೆವು ಈಗ ಅಲ್ಲಿ ಅಡುಗೆ ಮಾಡ್ತಾ ಇಲ್ಲ ಈ ಟೈಮಲ್ಲಿ ಹಾಗೆ ಇನ್ನು ಕೊರೋನಾ ಇದೆಲ್ಲ ಮುಗಿದ ನಂತರ ಪುನಃ ಅಲ್ಲಿ ಕಳಿಸಿಕೊಡ್ತಾರೆ ನಮಗೆ ಊಟವನ್ನು ಹಾಗೆ ಸತ್ಯಸಾಯಿ ಮಂದಿರದ ಕೂಡ ನಮಗೆ ಬೆಳಿಗ್ಗೆ ತಿಂಡಿ ಆಗುವಂಥದ್ದೆಲ್ಲ ಕಳಿಸಿಕೊಡ್ತಿದ್ದಾರೆ ಅವರ ಮನಸ್ಥಿತಿ ಯಾವ ರೀತಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಅಂದರೆ ಅವರ ಒಂದು ಚಟುವಟಿಕೆಗಳೆಲ್ಲ ಇದೆಲ್ಲ ನಿಮಗೆ ಅರ್ಥ ಆಗ್ತದೆ ಆಗ್ತದೆ ಮತ್ತೆ ಈ ಒಂದು ಪ್ರಜ್ಞಾ ಸಂಸ್ಥೆಯಲ್ಲಿ ಏನಾದರೂ ಅವ ದೇವರ ಮಕ್ಕಳದ್ದು ಏನಾದರೂ ವಿಶೇಷ ಕಾರ್ಯಕ್ರಮಗಳು ಆ ಥರ ಏನಾದರೂ ಮಾಡ್ತೀರಾ ಡೈಲಿ ಆ್ಯಕ್ಟಿವಿಟಿಲಿ ಇರ್ತವೆ ನಾವು ಅವರನ್ನು ಬ್ಯುಸಿಯಾಗಿ ಕೂರಿಸ್ತೇವೆ ಫ್ರೀ ಬಿಟ್ಟರೆ ಅವರು ಪುನಃ ಬೇರೆ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಹಾಗಾಗಿ ಬ್ಯುಸಿಯಾಗಿರ್ತಾರೆ ಬೆಳಿಗ್ಗೆ ಎದ್ದು ಯೋಗಾಸನದಿಂದ ಹಿಡಿದು ಗ್ರೀಟಿಂಗ್ಸ್ ಮಾಡ್ತಾರೆ ಕೆಲವರು ಕಂಪ್ಯೂಟರ್ ಟೈಪ್ ಕೂಡ ಮಾಡುವರಿದ್ದಾರೆ ಹಾಡು ಹೇಳುವಂಥದ್ದಾಗಲಿ ಎಕ್ಸಸೈಸ್ ಯೋಗಾಸನ ಸೂರ್ಯ ನಮಸ್ಕಾರ ಭಜನೆಗಳು ಹೀಗೆಲ್ಲ ಕೂಡ ಬೆಳಗಿನ ಸಂಜೆವರೆಗೆ ಬ್ಯುಸಿಯಾಗೇ ಇರ್ತಾರೆ ಶಾಲೆಯ ಶಿಕ್ಷಕಿಯಾಗಿ ಮಕ್ಕಳೊಟ್ಟಿಗೆ ಪಾಠ ಆಟಗಳೊಂದಿಗೆ ಸೇರಿಕೊಂಡು ತನ್ನ ಸ್ವಂತ ಮಗಳ ಜೊತೆಗೂ ಅದರೊಟ್ಟಿಗೆ ಯಾರಿಗೂ
ಒಂದು ಕಷ್ಟ ಆಗದ ರೀತಿಯಲ್ಲಿ ದೇವರ ಮಕ್ಕಳನ್ನು ಸಹ ಸಲಹಿ ಒಂದು ಬಹಳ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿರೋರು ನಮ್ಮ ಜ್ಯೋತಿಯವರು. ಇವರು ಅಣ್ಣಪ್ಪರವರಿಗೆ ಸಹಾಯವನ್ನು ಮಾಡ್ತಾ ಮಕ್ಕಳ ಲಾಲನೆ ಪೋಷಣೆಗಳನ್ನು, ಈಗಿನ ಕಾಲದಲ್ಲಿ ತಮ್ಮ ಸ್ವಂತ ಮಕ್ಕಳನ್ನೇ ನೋಡ್ಕೊಳ್ಳೋದು ಕಷ್ಟ, ಅದರಲ್ಲೂ ದೇವರ ಮಕ್ಕಳನ್ನು ಸಹ ಇವರು ನೋಡ್ಕೊಳ್ತಿದ್ದಾರೆ ಅಂತ ಹೇಳುವಂಥದ್ದು ಬಹಳ ಸಂತೋಷದ ವಿಷಯ. ಮೇಡಮ್, ನಿಮಗೆ ಈ ಒಂದು ಕೆಲಸಗಳು ಕಷ್ಟ ಅಂತ ಅನಿಸ್ತಿದೆ? ಕಷ್ಟ ಅಂದರೆ ಮಕ್ಕಳಿಗೆ ಹುಷಾರಿಲ್ಲದ ಕಷ್ಟ ಅಂತ ಅನಿಸ್ತದೆ. ಅಂದರೆ ರಾತ್ರಿಯೆಲ್ಲ ಅವರಿಗೆ ಯಾವತ್ತು ಹೇಗೆ ಅಂತ ಹೇಳಿಲ್ಲ. ಕೆಲವು ಮಕ್ಕಳಿಗೆ ಪಿಟ್ಸ್ ಬರ್ತದೆ, ಕೆಲವು ಮಕ್ಕಳಿಗೆ ವಾಮಿಟಿಂಗ್, ಹೀಗೆ ಶುರುವಾದಾಗ ಸ್ವಲ್ಪ ಟೆನ್ಷನ್ ಶುರುವಾಗ್ತದೆ. ಎಂತ ಮಾಡೋದು ಅಂತ ಅವರಿಗೆ ಹೇಳ್ಕೊಳ್ಳಿಕ್ಕೆ ಗೊತ್ತಿಲ್ಲ. ಅವರಿಗೆ ಏನಾಗ್ತದೆ ಅಂತ ಸಣ್ಣ ಮಗುವಿನ ಥರ ಇರ್ತಾರೆ ಅವರು. ನೀವು ಒಂದು ಈ ಒಂದು ದೇವರ ಮಕ್ಕಳ ತಾಯಿ ಸ್ಥಾನದಲ್ಲಿ ಇದ್ದುಕೊಂಡು ಸಮಾಜಕ್ಕೆ ಏನನ್ನು ಹೇಳಲು ಬಯಸ್ತೀರಿ, ಮತ್ತು ಸಮಾಜದಿಂದ ಏನು ಈ ಸಂಸ್ಥೆಗೆ ನೀವೊಂದು ಕೇಳಲಿಕ್ಕೆ ಬಯಸ್ತೀರಿ? ಸಮಾಜ ಸಹ ಈ ಮಕ್ಕಳನ್ನು ದೇವರ ಮಕ್ಕಳನ್ನಾಗಿಯೇ ನೋಡಲಿ, ಅವರನ್ನು ಕೀಳುಮಟ್ಟದಲ್ಲಿ ನೋಡೋದು ಬೇಡ. ಅಂದರೆ ಮನೆಯವರಲ್ಲಿ ಈಗ ನಾವು ಹೇಗೆ ಇದು ಮಾಡ್ತೇವೆ ಹಾಗೆ ಎಲ್ಲೂ ಸಹ ನೋಡಲಿ. ಅವಾಗ ಮಕ್ಕಳಿಗೆ ಯಾವುದು ಭೇದ ಭಾವ ಅಂತೇಳಿ ಗೊತ್ತಾಗೋದಿಲ್ಲ. ಈಗ ನಮ್ಮ ಮಗುವನ್ನು ನಾವು ಹೇಗೆ ನೋಡ್ತೇವೆ ಹಾಗೆ ನಮ್ಮ ಈ ಮಕ್ಕಳನ್ನು ನೋಡ್ತೇವೆ. ಅವಳು ಮಗಳು ಬೇರೆ ಅಲ್ಲ, ಈ ಮಕ್ಕಳು ಬೇರೆ ಅಲ್ಲ, ಒಂದೇ ಥರ. ಹಾಗೆಲ್ಲ ಸಮಾಜದವರು ನೋಡಲಿ ಅಂತ ಹೇಳ್ತಾರೆ. ಅವರಿಂದ ಎಂತ ಬಯಸೋದು ಬೇಡ, ಅವರಿಂದ ಎಂತ ಇನ್ಕಮ್ ಬರೋದಿಲ್ಲ ಗೊತ್ತುಂಟು ಎಲ್ಲರಿಗೆ ಸಹ. ಹಾಗೆ ಒಂದು ದೇವರ ಮಕ್ಕಳಾಗೆ ನೋಡಲಿ ಅಂತ ಹೇಳ್ತಾರೆ. ಅವರಿಗೆ ನಾಳೆಯ ಬಗ್ಗೆ ಏನು ಆ ಚಿಂತೆ ಇಲ್ಲ, ಇವತ್ತೇನು ಉಂಟು ಅದಷ್ಟೇ. ನಿಮ್ಮ ಜೊತೆ ಮಾತನಾಡಿ ತುಂಬ ಖುಷಿ ಆಯ್ತು ಮೇಡಮ್, ಧನ್ಯವಾದಗಳು. ನಾವೀಗ ಬಾಡಿಗೆ ಮನೇಲಿ ಇರುವಂಥದ್ದು, ಸ್ವಂತ ಕಟ್ಟಡ ಹಾಗೂ ಜಾಗದ ಒಂದು ಅವಶ್ಯಕತೆ. ಇನ್ನಷ್ಟು ಈಗಿರೋದು 11 ಮಕ್ಕಳು, ಆದರೂ ಜಾಗ ಸಾಕಾಗ್ತಾ ಇಲ್ಲ. ಇನ್ನಷ್ಟು ಮಕ್ಕಳು ಬರ್ತಿದ್ದಾರೆ, ನಮಗೆ ಸೇರಿಸ್ಕೊಳ್ಳಿಕ್ಕೆ ನಾವು ಮೇಲೆ ಕೆಳಗೆ ನೋಡಬೇಕಾಗ್ತದೆ. ಸೇರಿಸ್ಕೊಂಡ್ರೆ ಇದ್ದ ಮಕ್ಕಳಿಗೂ ಕಷ್ಟ, ಬಂದ ಮಕ್ಕಳಿಗೂ ಕಷ್ಟ ಆಗ್ತದೆ, ನಮಗೆ ಕೂಡ ಕಷ್ಟ ಆಗ್ತದೆ. ಹಾಗಾಗಿ ಇನ್ನಷ್ಟು ಬೆಳವಣಿಗೆ ಕಾಣಬೇಕು ಈ ಸಂಸ್ಥೆ. ಅದಕ್ಕೆ ಊರವರ ಸಹಕಾರ, ದಾನಿಗಳ ಸಹಕಾರ ಬೇಕು. ಇನ್ನಷ್ಟು ಆಶಯವನ್ನು ನೀಡಲಿಕ್ಕೆ ನಾವು ರೆಡಿ ಇದ್ದೇವೆ. ತಮ್ಮದಲ್ಲದ ತಪ್ಪಿನಿಂದ ವಿಕಲತೆಯನ್ನು ಅನುಭವಿಸುತ್ತಿರುವ ಈ ದೇವರ ಮಕ್ಕಳಿಗೆ ಅಥವಾ ಈ ಪ್ರಜ್ಞಾ ಆಶ್ರಮಕ್ಕೆ ನಿಮ್ಮ ಸಹಾಯದ ಹಸ್ತ ಖಂಡಿತವಾಗಲಿಯೂ ಅಗತ್ಯವಿದೆ. ಮೇಲ್ಕಾಣಿಸಿದ ಆ ಗೂಗಲ್ ಪೇ ನಂಬರ್ ಅಥವಾ ಆ ಬ್ಯಾಂಕ್ ಅಕೌಂಟ್ ನಂಬರ್ಗೆ ತಮ್ಮ ಒಂದು ಅಮೂಲ್ಯವಾದಂತಹ ಸಹಾಯ ಹಸ್ತವನ್ನು ನೀಡಿ ಈ ಒಂದು ಸಂಸ್ಥೆಗೆ ತಮ್ಮ ಸಹಕಾರವನ್ನು ನೀಡಬಹುದು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೇವೆ. ವೀಕ್ಷಕರೇ, ನೋಡಿದ್ರಲ್ಲ ಈ ದಿನದ ಸ್ಪೆಷಲ್ ಎಪಿಸೋಡ್. ಮತ್ತಷ್ಟು ಮಗದಷ್ಟು ವಿಶೇಷ ಸ್ಪೆಷಲ್ ಎಪಿಸೋಡ್ಗಳೊಂದಿಗೆ ತಮ್ಮ ಮುಂದೆ ಬರ್ತಿರ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ಪೆಷಲ್ ಎಪಿಸೋಡನ್ನು ನಿಮಗೆ ಖಂಡಿತವಾಗ್ಲೂ ನಾವು ಕೊಟ್ಟೇ ಕೊಡ್ತೇವೆ. ಅಷ್ಟರವರೆಗೆ ನೀವು ನೋಡ್ತಾ ಇರಿ ಕನ್ನಡ ವಿಪುಲ ನ್ಯೂಸ್ ಚಾನಲ್. ಥ್ಯಾಂಕ್ ಯು.